ವೀಕ್ಷಕರೇ, ಸ್ನೇಹ ರಶ್ಮೀರ್ ಅವರ ನೇತೃತ್ವದ ಶ್ರೀ ಸಾಯಿ ಸ್ನೇಹ ಫೌಂಡೇಶನ್ 63 ತ್ಯಜಿಸಲ್ಪಟ್ಟ ಅನಾಥ ಅಸಹಾಯಕ ಮಕ್ಕಳನ್ನ ಆರೈಕೆ ಮಾಡುತ್ತಿದೆ. ಈ ಫೌಂಡೇಶನ್ ಮಕ್ಕಳನ್ನು ಅನಾಥರೆಂದು ಕರೆಯುವುದು ಬೇಡ, ದೇವರ ಮಕ್ಕಳೆಂದು ಸಂಬೋಧಿಸಿ ಆರೈಕೆ ಮಾಡುತ್ತಿದೆ. ಎಷ್ಟು ಮಕ್ಕಳಿದ್ದಾರೆ ಎಂಬುದು ಮುಖ್ಯವಲ್ಲ, ಇರುವ ಒಂದೇ ಒಂದು ಮಗುವಿಗಾದರೂ ಸಹ ತಂದೆ ತಾಯಿಯಂತೆ ಪ್ರೀತಿ ತೋರಿಸಿ ವಸತಿ, ಊಟ, ಉಪಚಾರ, ಆರೋಗ್ಯ, ಆಟಾಟೋಪ ವ್ಯವಸ್ಥೆ ಹಾಗೂ ವಿದ್ಯಾಭ್ಯಾಸ ನೀಡುವುದು ಸವಾಲಿನ ವಿಷಯವೇ ಸರಿ. ಇಂತಹ ಮಹೋನ್ನತ ಕೆಲಸ ಮಾಡುತ್ತಿರುವ ಈ ಅನಾಥಾಶ್ರಮ ದೇವರ ಮಕ್ಕಳ ಆಶ್ರಮದ ಮುಖ್ಯಸ್ಥೆ ಸ್ನೇಹ ರಶ್ಮೀರವರು. ತಾನು ಕೂಡ ಅನಾಥ ದೇವರ ಮಗುವಾಗಿ ಆಶ್ರಮದಲ್ಲಿ ಬೆಳೆದು ವಿದ್ಯಾಭ್ಯಾಸ ಪಡೆದು ಸ್ವಕಷ್ಟದಿಂದ ಶಿಕ್ಷಕಿಯಾಗಿ ಕಾಲೇಜಿನಲ್ಲಿ ಶಿಕ್ಷಣ ನೀಡುವ ಉದ್ಯೋಗವನ್ನು ಮಾಡುತ್ತಾ ಅದರಲ್ಲಿ ಬರುವ ಹಣದಲ್ಲಿ ಮಕ್ಕಳಿಗೆ ಊಟ, ವಸತಿ, ಉಪಚಾರ, ಆರೋಗ್ಯ ಮತ್ತು ವಿದ್ಯಾಭ್ಯಾಸವನ್ನು ನೀಡುತ್ತಿದ್ದಾರೆ. ಎಷ್ಟು ಉನ್ನತವಾದ ಕೆಲಸವಲ್ಲವೇ ವೀಕ್ಷಕರೇ! ಈ ವಿಷಯ ಸಮುದಾಯ ಟಿವಿಯ ಗಮನಕ್ಕೆ ಬಂದಾಗ ಎಷ್ಟೋ ವಿಚಾರಗಳನ್ನು ವೀಕ್ಷಕರಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿರುವ ಸಮುದಾಯ ಟಿವಿಗೆ ಇಂತಹ ಮಾನವೀಯತೆಯ ವಾತ್ಸಲ್ಯದ ವಿಷಯವನ್ನ ತಲುಪಿಸಬೇಕು ಎಂದು ಈ ದೃಶ್ಯಾವಳಿಗಳನ್ನ ನಿಮ್ಮ ಮುಂದಿಡುತ್ತಿದ್ದೇವೆ. ಸ್ನೇಹ ರಶ್ಮೀರವರು ಏಕಾಂಗಿಯಾಗಿ ಎಷ್ಟೇ ತಮ್ಮ ಕೈಲಾದ ಸೇವೆಯನ್ನ ಮಾಡುತ್ತಿದ್ದರೂ ಅಷ್ಟು ಜನ ಮಕ್ಕಳನ್ನ ಬಾಡಿಗೆ ಮನೆಯಲ್ಲಿಟ್ಟು ಪೋಷಿಸುವುದು ಕಷ್ಟಕರವಾಗಿದೆ. ಇದು ನಿಮಗೂ ಸಹ ಅರಿವಾಗುತ್ತದೆ. ಆ ದೇವರ ಮಕ್ಕಳಿಗೆ ಒಂದು ಶಾಶ್ವತವಾದ ಸೂರು ಕಲ್ಪಿಸಿದರೆ ಆಹಾ, ಎಂತಹ ಮಹತ್ ಕಾರ್ಯವಾಗುವುದಿಲ್ಲವೇ? ಒಮ್ಮೆ ಯೋಚಿಸಿ ನೋಡಿ. ಒಂದೊಂದು ದೇವರ ಮಕ್ಕಳ ಮುಖವನ್ನು ನೋಡಿದಾಗ ಆ ಮುಖದಲ್ಲಿ ಭಗವಂತನೇ ಕಾಣಿಸುತ್ತಾನೆ. ಎಲ್ಲೆಲ್ಲೋ ಅನಾವಶ್ಯಕ ದುಂದುವೆಚ್ಚ ಮಾಡುವ ನಾವೆಲ್ಲ ಅದರಲ್ಲಿ ಕೊಂಚವನ್ನು ಕೈಲಾದಷ್ಟು ಇವರಿಗೆ ಸಹಾಯ ಮಾಡೋಣ. ವೀಕ್ಷಕರೇ, ನಮಸ್ಕಾರ ವೀಕ್ಷಕರೇ. ಹೆತ್ತ ಮಕ್ಕಳನ್ನೇ ಸರಿಯಾಗಿ ನೋಡಿಕೊಳ್ಳದ ಈ ಕಾಲದಲ್ಲಿ ಬೇರೆ ಅಸಹಾಯಕ ಮಕ್ಕಳನ್ನು ತನ್ನ ದೇವರ ಮಕ್ಕಳು ಎಂದು ಪ್ರೀತಿಸಿ ಶ್ರೀ ಸಾಯಿ ಸ್ನೇಹ ಫೌಂಡೇಶನ್ ಟ್ರಸ್ಟ್ ಇದೆಯಲ್ಲ, ಅವರು ಇಂಥ ಮಕ್ಕಳಿಗೆ ವಸತಿ, ಊಟದ ವ್ಯವಸ್ಥೆ ಎಲ್ಲವನ್ನೂ ನೀಡಿ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ಭಾಳ ಸಹಾಯ ಮಾಡ್ತಿದ್ದಾರೆ. ಇಂಥದಕ್ಕೆ ಭಾಳ ಒಳ್ಳೆ ಮನಸ್ಸು ಬೇಕು. ಯಾಕೆ ಅಂತಂದರೆ ಮಕ್ಕಳು ಒಂದು ಸಣ್ಣ ತಪ್ಪು ಮಾಡಿದ್ರೆ ಸಾಕು ತಂದೆ ತಾಯಿಗಳು ಕೋಪ ಮಾಡಿಕೊಂಡು ಯಾಕಾದರೂ ನೀನು ನನಗೆ ಹುಟ್ಟಿದ್ಯಾ ಅನ್ನೋ ರೀತಿಯಲ್ಲಿ ಮಾತಾಡೋದು ನಾವು ನೀವು ಭಾಳಷ್ಟು ಸರಿ ಕೇಳಿರ್ತೀವಿ. ಅಥವಾ ಆ ಮಕ್ಕಳಿಗೆ ಪೋಷಣೆ ಮಾಡೋಕ್ಕಾಗದೆ ಎಷ್ಟೋ ತಾಯಿ ಅಂದರು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅಥವಾ ಮಕ್ಕಳನ್ನೂ ಕೂಡ ಸಾಯಿಸಿ ಅವರು ಸಾಯೋದು, ಈ ಥರ ಎಷ್ಟೋ ಸಂಘಟನೆಗಳನ್ನ ನೀವು ಸಮಾಜದಲ್ಲಿ ನೋಡ್ತಾ ಇರ್ತೀರ. ಆದರೆ ಇವರು ಈ ಒಂದು ಟ್ರಸ್ಟು ಮತ್ತು ಫೌಂಡೇಶನ್ ಆರ್ಫನೇಜ್ ವತಿಯಿಂದ ಈಗಾಗಲೇ 63 ಜನ ಮಕ್ಕಳಿದ್ದಾರೆ. 63 ಜನ ಮಕ್ಕಳನ್ನು ಸಾಕೋದಂದರೆ ಸಾಮಾನ್ಯದು ಆತಲ್ಲ ವೀಕ್ಷಕರೇ. ಅವ್ರನ್ನ ಆರೈಕೆ ಮಾಡಬೇಕು, ತಪ್ಪು ಮಾಡಿದಾಗ ತಿದ್ದಬೇಕು,
ಅವರು ಸ್ನಾನ ಮಾಡ್ಕೊಳ್ಳಿಲ್ಲ ಅಂದರೆ ಗದರಿಸಿ ಆದರೂ ಸ್ನಾನ ಮಾಡಿಸ್ಬೇಕು, ಇಲ್ಲ ಅಂದರೆ ಸ್ವಚ್ಛತೆ ಬರಲ್ಲ, ಕಾಯಿಲೆಗಳು ಉಟ್ಕೊಳ್ತವೆ. ಜಾಸ್ತಿ ಭಯಕ್ಕೂ ಆಗಲ್ಲ, ತುಂಬ ಪ್ರೀತಿ ಮಾಡೋಕ್ಕೂ ಆಗಲ್ಲ, ವಿದ್ಯಾಭ್ಯಾಸನೂ ಕೊಡಿಸ್ಬೇಕು. ಅದಕ್ಕೆ ಖರ್ಚು ವೆಚ್ಚ ಸಲಕರಣೆಗಳು ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಪುಸ್ತಕಗಳು ಎಲ್ಲ ಹೊಂದಿಸಿ ಅವ್ರಿಗೆ ಊಟ ತಿಂಡಿ ಕೊಟ್ಟು ಒಂದು ವಸತಿ ಕಲ್ಪಿಸೋದಿದೆಯಲ್ಲ, ಬಹಳ ಬಹಳ ಕಷ್ಟದ ಕೆಲಸ. ಆ ಕಷ್ಟದ ಕೆಲಸವನ್ನು ಶ್ರೀ ಸಾಯಿ ಸ್ನೇಹ ಟ್ರಸ್ಟು ಮತ್ತು ಆರ್ಫನೇಜ್ ಅವರು ಮಾಡ್ತಿದ್ದಾರೆ. ಬಹಳ ಬಹಳ ಒಂಥರ ಹೆಮ್ಮೆಯ ವಿಚಾರ. ಇಂಥ ಒಂದು ವಿಷಯವನ್ನು ನಾವು ಜನಕ್ಕೆ ತೋರಿಸೋದಕ್ಕೆ ಬಹಳ ಇಷ್ಟಪಡ್ತಾ ಇದ್ದೀವಿ. ಈಗಾಗಲೇ ಸಣ್ಣ ಪುಟ್ಟ ಮಕ್ಕಳಿಗೆ ದಾರಿ ದೀಪವಾಗಿ ದಾರಿ ತೋರಿಸ್ತಾ ಒಂದು ಹೆಣ್ಣುಮಗು ಮಾಡ್ತಾ ಇತ್ತು. ಆ ಮಗು ಹೆಸರು ಭೂಮಿಕಾ ಅಂತ. ಆ ಭೂಮಿಕಾ ಹೆಣ್ಣುಮಗಳನ್ನ ಮಾತಾಡಿಸಿ ಇನ್ನೂ ಈ ಒಂದು ಆಶ್ರಮದ ಬಗ್ಗೆ, ಆರ್ಫನೇಜ್ ಬಗ್ಗೆ, ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳ್ತಾ ನಿಮಗೂ ಕೂಡ ವಿಷಯಗಳನ್ನು ತಿಳಿಸ್ತಾ ಇವೆ. ಬನ್ನಿ. ನಮಸ್ತೆ ಅಮ್ಮ. ನಮಸ್ತೆ, ನಾನು ಶ್ರೀ ಸಾಯಿ ಸ್ನೇಹ ಫೌಂಡೇಶನಿಂದ ಬಂದಿರೋದು. ನಮ್ಮಲ್ಲಿ 62 ಜನ ಮಕ್ಕಳಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಾನು ಚಿಕ್ಕ ವಯಸ್ಸು 3 ವರ್ಷದಿಂದ ಇರೋದು, ಇವಾಗ 9th ಸ್ಟ್ಯಾಂಡ್ ಓದ್ತಾ ಇದ್ದೀನಿ. ನೀವು ಏನಾದರೂ ಬರ್ಡೇ ಸೆಲೆಬ್ರೇಷನ್ಸ್ ಏನಾದರೂ ಇದ್ದರೆ ಬಂದು ಮಾಡ್ಬೋದು, ಡೊನೇಟ್ ಮಾಡ್ಬೋದು ಎಜುಕೇಷನ್ಸ್ಗೆ, ಫೀಸ್ಗೆ. ನಿಮ್ಮದು ಬರ್ಡೇ ಸೆಲೆಬ್ರೇಷನ್ಸ್ ಏನಾದರೂ ಇದ್ದರೆ ಬಂದು ಮಾಡ್ಬೋದು. ಆಗಲೇ ಮಕ್ಕಳಿಗೆ ನೀನು ಅಷ್ಟು ಚೆನ್ನಾಗಿ ದಾರಿ ತೋರಿಸ್ಗೆ, ಡಿಸಿಪ್ಲಿನ್ ಕಲಿಸ್ಕೊಡ್ತಾ ಇದ್ದೆ, ಬುದ್ಧಿ ಹೇಳ್ತಾ ಇದ್ದೆ, ಅದು ನಗ್ನಾಗ್ತಾನೆ ಮಾಡ್ತಿದ್ದೆ. ಇದನ್ನು ನನ್ನ ಪ್ರಕಾರ ಮ್ಯಾಮೇ ಕಲಿಸ್ಕೊಟ್ಟಿರ್ತಾರೆ ನಿಮಗೆ ಅಲ್ವಾ? ಅವ್ರು ಹೇಗಂದರೆ ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನೆಲ್ಲ. ನಗ್ನಾಗ್ತಾ ಹೊಡೆಯಲ್ಲ ಬಡಿಯಲ್ಲ ಅಂದರೆ ಎಲ್ಲ ಕಡೆ ಹಾಸ್ಟೆಲ್ ಅಂದರೆ ಸ್ಟ್ರಿಕ್ಟಾಗಿರ್ತಾರೆ, ಶಿಸ್ತು ಆ ಥರ ಎಲ್ಲ ಇಲ್ಲಿ ಹಾಗೆಲ್ಲ ಜೈಲ್ ಥರನೇ ಇಲ್ಲ, ಫ್ರೀ ಮಕ್ಳ ಥರನೇ ಮನೆ ಥರನೇ ಬಿಟ್ಟಿದ್ದಾರೆ ನಮ್ಮನ್ನೆಲ್ಲ. ಅಂದರೆ ಹೊರಗಡೆ ಹೋಗಬಾರ್ದು ಆ ಥರ ಏನಿಲ್ಲ, ಸೇಮ್ ಮನೇಲಿ ಹೇಗಿರ್ತಾರೆ ತಂದೆ ತಾಯಿ ಹೇಗೆ ನೋಡ್ಕೋತಾರೋ ಹಾಗೆ ನಮ್ಮನ್ನು ನೋಡ್ಕೋತಾರೆ. ಸೊ ನಮಗೆ ತಂದೆ ತಾಯಿ ಇಲ್ಲ ಅಂತ ಫೀಲ್ಸ್ ಯಾವುದೂ ಬರಲ್ಲ, ತಂದೆ ತಾಯಿ ಫ್ಯಾಮಿಲಿ ಇಲ್ಲ ಅಂತ ಫೀಲ್ ಯಾವುದೂ ಬರಲ್ಲ. ನಮ್ಮ ತಂಗಿದ್ರು ಅಣ್ಣಂದ್ರೆ ಎಲ್ಲ ಇದ್ದಾರೆ ನಮ್ಮ ಜೊತೆಗೆ. ಸೊ ಆ ಥರ ಯಾವುದು ಫೀಲ್ಸ್ ಇಲ್ಲ. ಅದ್ಭುತ ಭೂಮಿಕಾ, ನಿನ್ನ ನಗುಮುಖ, ನಿನ್ನ ವೇಷಭೂಷಣ ಮತ್ತು ಮಕ್ಕಳನ್ನ ನೀನು ನೋಡ್ಕೊಳ್ತಾರ ರೀತಿ, ಈ ಸ್ಮೈಲ್ ಇವೆಲ್ಲ ನೋಡಿದ್ರೆ ಅರ್ಥ ಆಗತ್ತೆ ನಿಮ್ಮ ಮೇಡಮ್ ಅವರು ಭಾಳ ಅದ್ಭುತವಾಗಿ ನಿಮ್ಮನ್ನು ನೋಡ್ಕೊಂಡಿದ್ದಾರೆ ಅಂತ. ಚೆನ್ನಾಗಿ ನೀನು ಓದಿ ನೀನು ಸಾಧನೆ ಮಾಡಬೇಕು, ಮೇಡಮ್ ಅವ್ರ ಥರನೇ ನೀನು ಸಾಧನೆ ಮಾಡಿ ಸಂಪಾದನೆ ಮಾಡಿದಾಗ ಅದರಲ್ಲಿ ಒಂದು ಚೂರು ಭಾಗವನ್ನು ಈ ಸಮಾಜಕ್ಕೂ ನೀಡಬೇಕು. ಓಕೆನಾ? ಥ್ಯಾಂಕ್ ಯು. ಓಕೆ, ನಿನಗೆ ಮತ್ತು ನಿನ್ನ ಎಲ್ಲ ಸಂಗಡಿಗರಿಗೆ ನಿನ್ನ ಭವಿಷ್ಯ ಚೆನ್ನಾಗಿರಲಿ ಅಂತ ಸಮುದಾಯ ಟಿವಿ ಹಾರೈಸುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರ ಒಂದು ಸಣ್ಣ ಮಗು, ಹೆಣ್ಣು ಮಗು ಅಂತಂದರೆ ನಾವು ಅನ್ಕೋತೀವಿ ಹೆಣ್ಣು ಮಗು ನಮಗೆ ಬೇಕಾಗಿಲ್ಲ ಅಂತ. ಆದರೆ ಹೆಣ್ಣು ಮಕ್ಕಳು ಕೂಡ ಸಮಾಜ ಸೇವೆ ಮಾಡೋವಂಥ ಮೇಡಮ್ ನೋಡಿಕೊಂಡು ಅವರು ಕೂಡ ಅದೇ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಹೋಗ್ತಾ ಇರೋದು ಅನ್ನೋದಕ್ಕೆ ಭೂಮಿಕಾನೇ ಒಂದು ಎಕ್ಸಾಂಪಲ್ಲು. ಇಲ್ಲೊಬ್ಬ ಹೆಣ್ಣುಮಗಳು ನಮ್ಮ ಜೊತೆ ಇದ್ದಾರೆ, ಕೀರ್ತನ ಅಂತ, ಬನ್ನಿ ಅವನು ಮಾತನಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಹಾಯ್ ಮಾ. ಹಾಯ್ ಸರ್, ನಮಸ್ತೆ ಎಲ್ಲರಿಗೂ. ನಾವು ಶ್ರೀ ಸಾಯಿ ಸ್ನೇಹ ಸಂಸ್ಥೆಯಿಂದ ಬರ್ತಾ ಇದ್ದೀವಿ ಮತ್ತು ನಮ್ಮಲ್ಲಿ 63 ಜನ ಮಕ್ಕಳಿದ್ದಾರೆ. ನಿಮ್ಮ ಕೈಲಾದ ಸಹಾಯ ಮಾಡ್ಬೋದು, ಎಜುಕೇಷನ್ಗಾಗಲಿ, ಫುಡ್ಡಿಗಾಗಲಿ, ಶೆಲ್ಟರ್ಸ್ಗಾಗಲಿ, ಮತ್ತು ನಮ್ಮ ಆಶ್ರಮನ ಒಂದ್ಸತಿ ಬಂದು ವಿಸಿಟ್ ಮಾಡಿ ನೋಡಿ. ಈಗ ಒಂದು ಆಶ್ರಮ ಅಂತಂದರೆ ಭಾಳಷ್ಟು ವಿಚಾರಗಳು ಬೇಕು. ಜಾಗ ಬೇಕು, ಊಟ ತಿಂಡಿ ಬೇಕು, ಬಟ್ಟೆ ಬರೆಯಬೇಕು, ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಸ್ಕೂಲ್ ಫೀಸ್ಗೂ ದುಡ್ಡು ಬೇಕು. ನಿಮ್ಮ ಮೇಡಮ್ ಒಳ್ಳೆ ಕೆಲಸ ಮಾಡ್ಬೋದು, ಆದರೆ ಸ್ಕೂಲವರು ಆ ಥರ ಮಾಡಲಿಕ್ಕಾಗಲ್ಲ. ಅವ್ರಿಗೆ ಏನು ಫೀಸ್ ಕಟ್ಟಬೇಕೋ ಕಟ್ಟಬೇಕು, ಜೊತೆಗೆ ಬುಕ್ಸು ವಗೈರ. ಈಗ ಬರೀ ಅಷ್ಟೇ ಅಲ್ಲ, ಈಗ ಕಂಪ್ಯೂಟರ್ಸು ಅದೆಲ್ಲ ಬೇಕು. ನಿಮ್ಮ ಆಶ್ರಮಕ್ಕೆ ತುಂಬ ಬೇಕಾಗಿರೋದು ಏನು? ಈಗ ಬಟ್ಟೆ ಬರೆ ನೋಡಿದ್ರೆ ಚೆನ್ನಾಗಿ ಪರವಾಗಿಲ್ಲ, ಮೇಡಮ್ ಅವ್ರು ಚೆನ್ನಾಗಿ ನೋಡ್ಕೊಂಡವ್ರೆ, ಊಟ ತಿಂಡಿ ನಿಮಗೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸು ನಿಮಗೆಲ್ಲ ಮೋಟಿವೇಟ್ ಮಾಡಿದ್ದಾರೆ. ನೀವು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ, ಭೂಮಿಕೆ ಆಗಲಿ ನೀನಾಗಲಿ ಧೈರ್ಯ ತುಂಬ್ತಾ ಇದ್ದಾರೆ. ಅದು ಇದಲ್ಲದೆ ತುಂಬ ಇಂಪಾರ್ಟೆಂಟ್ ಈಗ ಬೇಕಾಗಿರೋದು ಯಾವುದು ಅಂತಮ್ಮ ನಿಮಗೆ? ಎಜುಕೇಷನ್ ಸಪೋರ್ಟ್ ಬೇಕಾಗಿದೆ, ಮತ್ತು ಬುಕ್ಸ್ ಆಗಲಿ. ನಮಗೆ ಎಜುಕೇಷನ್ಗೆ ಯಾವ್ದು ಬೇಕಾಗಿದೆ, ಸ್ಕೂಲ್ಸ್ಗೆ ಹೋಗ್ಬೇಕಂದ್ರೆ ಸ್ಕೂಲ್ ಬ್ಯಾಗ್ಸ್ ಆಗಲಿ, ಬರೆಯೋದಕ್ಕೆ ಪೆನ್ನು ಬುಕ್ಸ್ ಆ ಥರ ಯಾವ್ದಾರ ಸಪೋರ್ಟ್ ಮಾಡ್ಬೋದು. ಓಕೆ, ವಿದ್ಯಾಭ್ಯಾಸ, ವಿದ್ಯಾಭ್ಯಾಸಕ್ಕೆ ಸಹಾಯ ಬೇಕು ಅಂತ ಕೇಳ್ತಾ ಇದೆಯಾ? ಜೋರಾಗಿ ಚಪ್ಪಾಳೆ ತಟ್ಟಿ ಕೀರ್ತನಾಗೆ. ನೋಡಿ, ಎಜುಕೇಷನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ, ಅದು ನಿಜವಾಗ್ಲೂ ಬೇಕಾಗಿರೋದಮ್ಮ. ನಿಮಗೆ ಇರಲಿಕ್ಕೆ ಜಾಗದ ವ್ಯವಸ್ಥೆ ಎಲ್ಲ ಅನುಕೂಲ ಇದೆಯಾ? ಅದ್ರ ಬಗ್ಗೆ ಏನಾರು ಇದ್ದರೆ ವೀಕ್ಷಕರಿಗೆ ಹೇಳು, ವೀಕ್ಷಕರು ಏನಾದರೂ ಸಹಾಯ ಮಾಡ್ಬೋದು. ಹಾಂ, ನಮಗೆ ಇರೋದಕ್ಕೆ ಇವಾಗ ನೀವು ಹೇಳಿದ್ರಲ್ಲ ಆ ಥರ ಸಪೋರ್ಟ್ ಮಾಡೋದಾಗಿದ್ರು ಜಾಗ ಸಪೋರ್ಟ್ ಮಾಡ್ಬೋದು. ವೆರಿ ಗುಡ್. ನೀವು ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಓದಿ ನಿಮ್ಮ ಮೇಡಮ್ ಅವ್ರಿಗೆ ಒಳ್ಳೆ ಹೆಸರು ತರಬೇಕು, ನಿಮ್ಮ ಟೋಟಲ್ ಇನ್ಸ್ಟಿಟ್ಯೂಷನ್ಗೆ ಒಳ್ಳೆ ಹೆಸರು ತರಬೇಕು. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ವೀಕ್ಷಕರೇ, ನೋಡಿ ಭೂಮಿಕಾ ಮಾತಾಡಿದ್ಲು, ಆಮೇಲೆ ಕೀರ್ತನ ಹೆಣ್ಮಗಳು ಮಾತಾಡಿದ್ರು, ಈಗ ಏನು ಹೆಸರು ಅಂತ ಹೆಣ್ಮಗಳಿದ್ದಾರೆ. ಈ ಒಂದು ಆಶ್ರಮದಲ್ಲಿ ಆ ಮಗು ಬೆಳೆದಿದ್ದಕ್ಕೆ ಒಂದು ವಿಶೇಷವಾದ ಕಲೆಯನ್ನು ಕೂಡ ಮೈಗೂಡಿಸ್ಕೊಂಡಿದೆ. ಅಂದರೆ ನೀವೇನಾದರೂ ಆ ಹುಡುಗಿ ಕಣ್ಣು ಮುಂದೆ ಬಂದು ನಿಂತ್ಕೊಂಡ್ರೆ ನೀವು ಹೇಗಿದ್ದೀರೋ ಹಾಗೆ ಚಿತ್ರವನ್ನು ಯಥಾವತ್ತಾಗಿ ಕಾರ್ಯರೂಪಕ್ಕೆ ಮತ್ತು ಯಥಾವತ್ತಾಗಿ ಕಾಗದದ ಮೇಲೆ ತರ್ತಾಳೆ. ಎಂಥ ಅದ್ಭುತವಾದ ಕಲೆ ಅಲ್ವಾ? ಈ ರೀತಿ ಆರ್ಟಿಸ್ಟ್ ಆಗುವಂಥ ಮಕ್ಕಳು ಅಕಸ್ಮಾತ್ ಈ ಶ್ರೀ ಸಾಯಿ ಸ್ನೇಹ
ಫೌಂಡೇಶನ್ ಅಂತ ಆಶ್ರಮಗಳು ಆರ್ಫನೇಜ್ಗಳು ಇಲ್ಲದೆ ಹೋಗಿದ್ದಿದ್ರೆ ಇಂಥ ಮಕ್ಕಳ ಒಂದು ಕಲೆಗೆ ಪೋಷಣೆ ಸಿಕ್ತಿತ್ತಾ? ನೀವೇ ಯೋಚನೆ ಮಾಡಿ, ನಿಮ್ಮಂಥವರು ಕೊಡುಗೆ ದಾನಿಗಳು ಭಾಳಷ್ಟು ಸಹಾಯ ಮಾಡಬೇಕು. ಆ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಅದಕ್ಕಿಂತ ಮುಂಚೆ ಆ ಹೆಣ್ಮಗಳನ್ನ ಕೇಳಿ, ಆ ಒಂದು ಪ್ರತಿಭೆ ಹೇಗೆ ಬಂತು, ಏನು ಕತೆ ಅಂತ ನಿಮ್ಮ ಜೊತೆ ಆ ವಿಚಾರವನ್ನು ಹಂಚಿಕೊಳ್ಳೋಣ. ಬನ್ನಿ ವೀಕ್ಷಕರೆ. ಹಾಯ್, ನನ್ನ ಹೆಸರು ರೇಣುಕಾ. ನಾನು 9th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನಾನು ಶ್ರೀ ಸಾಯಿ ಸ್ನೇಹ ಫೌಂಡೇಶನಿಂದ ಬಂದಿದ್ದು. ನಾ ಇಲ್ಲಿರೋರೆಲ್ಲ ಆರ್ಫನ್ಸೇ. ಮೀನ್ಸ್ ನಾವು ಇಲ್ಲಿ ಎಷ್ಟು ಕಷ್ಟಪಡ್ತಾಯಿದ್ದೀವಿ ಅಂದರೆ, ಮನೇನೂ ರೇಟಿಗೆ ಇಕ್ಕೊಂಡಿದ್ದೀವಿ, ತುಂಬ ಕಷ್ಟಪಡ್ತಾಯಿದ್ದೀವಿ. ನಮ್ಮನ್ನ ಕಲಿಸ್ಕೊಡೋಕ್ಕೂ ತುಂಬ, ಈಗ ನಮಗೆ ಫೀಸ್ ಕಟ್ಟಬೇಕಂದ್ರೂ ಎಷ್ಟು ಕಷ್ಟಪಡ್ತಾಯಿದ್ದಾರೆ ನಮ್ಮ ಮ್ಯಾಮು. ತುಂಬ ಕಷ್ಟ ಆಗ್ತಾಯಿದೆ. ನಿಮಗೇನಾದರೂ ಹೆಲ್ಪ್ ಮಾಡಬೇಕನ್ಸಿದ್ರೆ ತುಂಬ ಹೆಲ್ಪ್ ಮಾಡಿ ನಮಗೆ. ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ಆಶ್ರಮದಲ್ಲೇ ಬೆಳೆದಿದ್ದು. ಎಷ್ಟು ನಾವು ಮ್ಯಾಮು ಎಷ್ಟು ಫೀಸ್ ಕಟ್ತಾಯಿದ್ದಾರೆ, ರೇಟ್ ಮನೆಯೆಲ್ಲ ರೆಂಟಿಗಿದೆ, ತುಂಬ ಕಷ್ಟ ಆಗುತ್ತೆ. ಮತ್ತು ನಾವೆಲ್ಲ ಸ್ಟಡೀಸ್ ನಾವು ಚೆನ್ನಾಗಿ, ಈಗ ನಾವೆಲ್ಲ ಡ್ಯಾನ್ಸು, ಕ್ಲಾಸಿಕಲ್ ಡ್ಯಾನ್ಸು, ಡ್ರಾಯಿಂಗ್ಸು, ಅದನ್ನು ನಮಗೆ ಮ್ಯಾಮ್ ಎಲ್ಲ ಕ್ಲಾಸ್ಗಳು ಇಕ್ಸಿದ್ದಾರೆ ಹೇಳ್ಕೊಡೋಕ್ಕೆ. ಅವ್ರಿಗೂ ಇಕ್ಕಕ್ಕೂ ತುಂಬ ಕಷ್ಟನೇ, ಕಾಸು ಕೊಡಬೇಕು, ಎಲ್ಲಾನು ಕಷ್ಟನೇ. ನಿಮ್ಗೇನಾದ್ರೂ ಹೆಲ್ಪ್ ಮಾಡ್ಬೇಕನ್ಸಿದ್ರೆ ನಮಗೆ ಪ್ಲೀಸ್ ಆಗಿ ಹೆಲ್ಪ್ ಮಾಡಿ. ಫ್ಯೂಚರಲ್ಲಿ ಏನಾಗಬೇಕಂತಿದೀಯಮ್ಮ ನೀನು? ಒಂದು ಡ್ಯಾನ್ಸ್ ಕೊರಿಯೋಗ್ರಾಫರ್. ಡ್ಯಾನ್ಸ್ ಕೊರಿಯೋಗ್ರಾಫರ್. ವಿಶ್ ಯು ಆಲ್ ದ ಬೆಸ್ಟ್. ನೀವೆಲ್ಲರೂ ಇದೇ ಥರ ಆಗಬೇಕು, ಒಬ್ಬೊಬ್ಬರು ಒಂದೊಂದು ಆಗಬೇಕು. ಓಕೆ ವೀಕ್ಷಕರೇ, ಇಷ್ಟೊತ್ತು ಪುಟ್ಟ ಪುಟ್ಟ ಮಕ್ಕಳ ಮಾತುಗಳನ್ನು ಕೇಳಿಸ್ಕೊಂಡು ಈ ಶ್ರೀ ಸಾಯಿ ಸ್ನೇಹ ಫೌಂಡೇಶನ್ನ ಕಾರ್ಯಚಟುವಟಿಕೆ ಹೇಗಿದೆ, ಅಲ್ಲಿನ ವ್ಯವಸ್ಥೆಗಳು ಹೇಗಿದ್ದಾವೆ, ಅವ್ರಿಗೆ ಬೇಕಾದಂಥ ಇನ್ನೂ ಅನುಕೂಲಗಳ ಸಹಾಯ ಏನು ಅಂತ ಮಕ್ಕಳ ಬಾಯಿಂದ ಕೇಳಿಸ್ಕೊಂಡ್ರಲ್ಲ. ಅಷ್ಟು ಪುಟ್ಟ ಮಕ್ಕಳು ಮಾತನಾಡಬೇಕು ಅಂತಂದರೆ, ಅವು ಸಣ್ಣ ಮಕ್ಕಳಾಗಿದ್ದಾಗ ತಾಯಿಯಂತೆ ಸಾಕಿ ಸಲಹದಂಥ ಮಹನೀಯ ತಾಯಿ ಇಲ್ಲಿದ್ದಾರೆ ನಮ್ಮ ಜೊತೆಗೆ. ಅವ್ರ ಬಗ್ಗೆ ಒಂದು ಮಾತು ನಾನು ಹೇಳ್ಬಿಡ್ತೇನೆ. ನಾನು ಈಗಾಗಲೇ ಹೇಳ್ದಂಗೆ, ಸ್ವಂತ ಹೆತ್ತ ತಾಯಿಯೇ ತಾನು ಮಾಡಿದ ತಪ್ಪಿಗೆ ಮಗುವನ್ನು ತೊಟ್ಟಿಯಲ್ಲಿ ಬಿಸಾಕುವಂಥ ಸಂದರ್ಭಗಳು ನಾವೆಷ್ಟೋ ನೋಡಿದ್ದೀವಿ. ಮಾಧ್ಯಮದ ಒಂದು ಪ್ರಮುಖನಾಗಿ ನಾನು ಎಷ್ಟೋ ಆ ಥರ ವಿಷಯಗಳನ್ನು ನಿಮಗೆ ಬಿತ್ತರಿಸಿದ್ದೇನೆ. ಅಂಥ ಒಂದು ಸನ್ನಿವೇಶದ ಸಮಾಜದಲ್ಲಿ ಈ ಥರ ಒಬ್ಬ ಹೆಣ್ಣು ಇರ್ತಾರೆ ಅಂತ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯನಾ? 63 ಜನ ಮಕ್ಕಳಿಗೆ ದೇವರು ಕೊಟ್ಟಂಥ ತಾಯಿಯಾಗಿದ್ದಾರೆ ನಮ್ಮ ಸ್ನೇಹ ರಶ್ಮಿ ಮೇಡಮ್ ಅವರು. ಬನ್ನಿ, ಅವ್ರನ್ನ ಮಾತನಾಡಿಸಿ, ಅವರ ಒಂದು ಕಾರ್ಯವೈಖರಿ ಹೇಗಿದೆ, ಅವರು ಈಗ ಮಾಡ್ತಾ ಇರ್ತಕ್ಕಂಥ ಸೇವೆಯಲ್ಲಿ ಏನೇನು ಸವಾಲುಗಳಿದೆ, ಮತ್ತು ಅವರಿಗೆ ಯಾವ ರೀತಿಯ ಸಹಾಯ ಸಮಾಜದಿಂದ ದಾನಿಗಳಿಂದ ಬೇಕಾಗಿದೆ ಅಂತ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ನೇಹ ರಶ್ಮಿ ಅಂತ. ಆ್ಯಕ್ಚುಲಿ ಇದು ನಾನು ಒಂದು ಆರ್ಫನ್ ಆಗಿದ್ದು ಬೆಳೆದು ಇದು ಆರ್ಫನೇಜ್ ನಡೆಸ್ತಾ ಇರೋದು. ನನಗೆ ಸ್ಟಾರ್ಟ್ ಮಾಡಿದಾಗ ಆರ್ಫನೇಜ್ ನಡೆಸಬೇಕು ಅಂತ ಏನೂ ಪ್ಲ್ಯಾನ್ಸ್ ಇರಲಿಲ್ಲ. ಹೋಗ್ತಾ ಹೋಗ್ತಾ ಅನ್ನಿಸ್ತು. ಐ ಮೀನ್, ನನಗೊಂದು ವಿದ್ಯೆ ಅನ್ನೋದು ದಾನವಾಗಿ ಸಿಕ್ಕಿದ್ದು. ಒಬ್ಬರು ನನಗೆ ಸ್ಪಾನ್ಸರ್ ಮಾಡಿ ಓದಿಸಿದ್ರು. ಸೊ ಹೆಂಗೆ ಅದನ್ನು ರಿಟರ್ನ್ ಕೊಡೋದು ನಾನು ಅಂದ್ಕೊಂಡು ಮಕ್ಕಳು ಪಾಠ ಮಾಡ್ತಿದ್ದೆ. ಸ್ಲಮ್ಮರಿರೋ ಮಕ್ಕಳು, ಔಟ್ಸ್ಕರ್ಟ್ಸಲ್ಲಿರೋ ಮಕ್ಕಳು, ಈಗ ಒಳ್ಳೆ ಐಸೋಲೇಟೆಡ್ ಪ್ಲೇಸಸ್ಸಲ್ಲಿರೋ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಅವ್ರನ್ನ ಸ್ಕೂಲಿಗೆ ತಲುಪಿಸೋದು, ಪಾಠ ಮಾಡೋದು, ಆ ಥರ ಮಾಡ್ತಾ ಇದ್ದಾಗ ಹುಟ್ಕೊಂಡಂಥ ಇದು ಒಂದು ಅನಾಥಾಶ್ರಮ. ಅನಾಥಾಶ್ರಮ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಕೆಲವ್ರಿಗೆ ತಂದೆ ತಾಯಿ ಇರ್ತಾರೆ, ಬಿಟ್ಬಿಟ್ಟಿರ್ತಾರೆ. ಕೆಲವ್ರಿಗೆ ತಂದೆ ತಾಯಿ ಇಲ್ಲದೇನೂ ಇರ್ತಾರೆ. ಇರ್ತಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಅಬ್ಯಾಂಡೆಂಡು, ಡಿಸರ್ಟೆಡು, ಡೆಸ್ಟಿಟ್ಯೂಟ್ ಇರೋ ಮಕ್ಕಳನ್ನ ನೋಡ್ಕೊಳ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂದರೆ, ಎಸ್ಪೆಷಲಿ ಅವ್ರೇನಾದರೂ ಆರ್ಫನ್ಸ್ ಮಕ್ಕಳು ಇಲ್ಲಾಂದರೆ ಅವ್ರಿಗೇನು ಗೊತ್ತು ಗೊರೆ ಇಲ್ಲದಿರೋ ಅಂಥ ಮಕ್ಕಳಿಗೆ ತುಂಬ ನಮ್ಮ ಕೇರು ಎಫೆಕ್ಷನ್ ಬೇಕು. ಯಾಕಂದರೆ ಇವಾಗ ತಂದೆ ತಾಯಿ ಇರೋ ಮಕ್ಕಳಿಗೆ ಎಲ್ಲ ಡಾಕ್ಯುಮೆಂಟ್ಸು ಇರುತ್ತೆ, ಎಲ್ಲ ಐಡೆಂಟಿ ಇರುತ್ತೆ. ಈಗ ನೀವು ಒಂದು ಊಟ ಹಾಕ್ತೀವಿ, ನಾವು ಒಂದು ಬಟ್ಟೆ ಕೊಡ್ತೀವಿ, ಒಂದು ಶೆಲ್ಟರ್ ಕೊಡ್ತೀವಿ, ಅಫ್ಕೋರ್ಸ್ ಎಜುಕೇಷನು ಕೊಡ್ತೀವಿ. ಅವ್ರಿಗೆ ಐಡೆಂಟಿಟಿ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ನಾವು ಸಾಕಿದವ್ರು ಅಷ್ಟೇ, ನಾವು ತಂದೆ ತಾಯಿ ಆಗೋಕ್ಕಾಗಲ್ಲ. ಬಟ್ ಇಷ್ಟನ್ನ ನಾವು ಮಾಡ್ಬೋದು. ಐಡೆಂಟಿಟಿ ಅನ್ನೋದನ್ನ ನಮಗೆ ಗೌರ್ಮೆಂಟೇ ಕೊಡಬೇಕು. ಇನ್ನು ನಮ್ಮ ಆರ್ಫನ್ಸ್ಗೆ ರೈಟ್ಸೇ ಬಂದಿಲ್ಲ. ಈಗ ರೈಟ್ಸು ನಾವು ಕೇಳಿ ಪಡ್ಕೊಳ್ಳೇಬೇಕು, ಹೋರಾಟ ನಡೆಸಲೇಬೇಕು. ನಾವು ಹೋರಾಟ ನಡೆಸ್ತಾ ಇದ್ದೀವಿ. ಫೋರ್ಸ್ ಅನ್ನೋ ಒಂದು ಎಂಪವರ್ಮೆಂಟಲ್ಲಿ ನಾವು ಹೋರಾಟ ನಡೆಸ್ತಾ ಇದ್ದೀವಿ. ಆರ್ಫನ್ಸ್ಗಂತ ಒಂದು ರೈಟ್ಸ್ ಕೊಡಿ ಅಂತ ಗೌರ್ಮೆಂಟ್ನ ಕೇಳ್ತಾ ಇದ್ದೀವಿ. ಬಿಕಾಸ್ ನೀವೇನು ರೈಟ್ಸು ಆರ್ಫನ್ಸ್ ಅಂತ ಕೊಡದೆ ಹೋದರೆ ನಮಗೆ ಗೌರ್ಮೆಂಟ್ ಏಡು ಏನೂ ಸಿಗಲ್ಲ. ಯಾಕಂದರೆ ನಮ್ಗೆ ರೇಷನ್ ಕಾರ್ಡ್ ಇರಲ್ಲ, ತಂದೆ ತಾಯಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಏನು ಕ್ಯಾಸ್ಟು ಸಿಗಲ್ಲ. ಯಾಕಂದರೆ ಈಗ ನೀವು ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದೀರಲ್ಲ ಆನ್ಲೈನು, ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿದ್ರೆ ಅವ್ರ ಅಪ್ಲಿಕೇಶನೇ ತಗೊಳ್ಳಲ್ಲ. ಇಂಥ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಸಿಗಲ್ಲ, ಗೌರ್ಮೆಂಟ್ ಏಡ್ಸ್ ಏನೂ ಸಿಗಲ್ಲ. ಅಂದರೆ ಗೌರ್ಮೆಂಟ್ ಏಡ್ಸ್ ಬರೀ ಪೇರೆಂಟ್ಸ್ ಇರೋ ಮಕ್ಳಿಗೆ ಮಾತ್ರನಾ? ಪೇರೆಂಟ್ಸ್ ಇಲ್ದಿರೋ ಮಕ್ಕಳಿಗೆ ಸಿಗಲ್ವಾ? ಯಾಕೆ ಅವ್ರನ್ನ ಯಾಕೆ ಆ ಥರ ಸೈಡ್ಲೈನ್ ಮಾಡಿದ್ದೀರಾ? ಏನಾದರೂ ಒಂದು ಇನಿಷಿಯೇಟಿವ್ ತೊಗೊಂಡು ಇಂಥ ಮಕ್ಕಳಿಗೂ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ. ಮಕ್ಕಳು ನೋಡಿ, ಕಷ್ಟಪಟ್ಟು ಇವಾಗ ಎಜುಕೇಷನ್ ನಂದು ಪ್ರಿಯಾರಿಟಿ, ಎಜುಕೇಷನು ಕಷ್ಟನೋ ಸಾಲನೋ ಏನೋ ಮಾಡಿ ಲೋನ್ಸ್ ತೊಗೊಂಡು ಮಕ್ಕಳಿಗೆ ಓದಿಸ್ತೀವಿ. ಅವರು ಅಟ್ಲೀಸ್ಟ್ ಒಂದು ವ್ಯವಸ್ಥೆ ಏನು ಸಿಗತ್ತೆ ಅವ್ರಿಗೆ ಅಂದರೆ ಒಂದು ಐಡೆಂಟಿಟಿ ಸಿಗುತ್ತೆ.
ಓದಿದ್ದೀವಿ ಅನ್ನೋದೊಂದು ಸಿಗುತ್ತೆ. ಬಟ್ ಅವ್ರದ್ದು ಎಲ್ಲಿಂದ ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ, ಈಗ ಫ್ಲಡ್ ವಿಕ್ಟಿಮ್ಸ್ ಇರ್ತಾರೆ, ಅವರಲ್ಲಿ ಏನು ಡಾಕ್ಯುಮೆಂಟೇಷನ್ಸ್ ಇರಲ್ಲ, ಎಲ್ಲ ವಾಶ್ಔಟ್ ಆಗಿರುತ್ತೆ. ನೀವು ಹೋಗಿ ಡಾಕ್ಯುಮೆಂಟೇಷನ್ಸ್ ತೊಗೊಂಡ್ಬನ್ನಿ ಅಂದರೆ ಅವ್ರು ಎಲ್ಲಿಂದ ತರ್ತಾರೆ. ಇದೆಲ್ಲ ತುಂಬ ಚಾಲೆಂಜಸ್ ಇದೆ ಆರ್ಫನೇಜ್ ನಡೆಸೋದ್ರಲ್ಲಿ. ಬಿಡಿ, ಇವಾಗ ನಾವು ಏನು ಮಾಡಿದ್ದೀವಿ, ಹೊರಗಡೆಯಿಂದ ಊಟ ಅಲೋ ಮಾಡಲ್ಲ, ಸೊ ನಾವೇ ಅಡುಗೆ ಮಾಡಿಸ್ತೀವಿ. ನಮ್ಮಲ್ಲೇ ಭಟ್ರಿದ್ದಾರೆ, ಸೊ ಹೊರಗಡೆ ಅವರು ಊಟ ತರದೇ ಇರೋದ್ರಿಂದ ನಮಗೆ ಸ್ವಲ್ಪ ಸ್ಪಾನ್ಸರ್ ಮಾಡ್ತಾರೆ. ಊಟ ಅಡುಗೆ ಮಾಡಿಸಿ ನಾವು ಬಂದು ಬಡಿಸ್ತೀವಿ, ಅವಕಾಶ ಮಾಡ್ಕೊಡಿ ಬಡ್ಸೋಕ್ಕೆ ಅಂತಾರೆ. ಅದೊಂದು ಅವಕಾಶ ಮಾಡೋದ್ರಿಂದ ನಮಗೆ ಸ್ವಲ್ಪ ಇನ್ಕಮ್ ಬರುತ್ತೆ. ದಟ್ ಈಸ್ ದ ಗ್ರೇಟ್ ರೆವಿನ್ಯೂ ವಾಟ್ ವಿ ಆರ್ ಗೆಟಿಂಗ್. ಅದು ಬಿಟ್ಟರೆ ನಾನು ಲೆಕ್ಚರರ್ ಆಗಿ ಜಾಬ್ ಮಾಡ್ತಾ ಇದ್ದೀನಿ, ಪಿ ಯು ಡಿಪಾರ್ಟ್ಮೆಂಟ್ಗೆ ಬಯಾಲಜಿ ಲೆಕ್ಚರರ್ ಆಗಿದ್ದೀನಿ, ಅದಲ್ಲದೆ ಟ್ಯುಟೋರಿಯಲ್ಸಲ್ಲೂ ಗೆಸ್ಟ್ ಟ್ಯೂಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಅದರಲ್ಲಿ ಏನು ಬರುತ್ತೋ ನನಗೆ ಸಂಬಳ ಪೇಮೆಂಟ್, ಅದು ನನ್ನ ಮಕ್ಳಿಗೆ ಯೂಸ್ ಆಗುತ್ತೆ. ಅದು ಬಿಟ್ಟು ನಮ್ಮ ದಾನಿಗಳೇ ದೇವ್ರುಗಳು, ಯಾವ ಗೌರ್ಮೆಂಟ್ ಹೇಳಿ ಬರ್ತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಯಾವುದು ಸ್ವಂತ ಜಾಗ ಇಲ್ಲ, ನಾವು ಈಗಲೂ ಬಾಡಿಗೆಯಲ್ಲೇ ನಡೆಸ್ತಾ ಇರೋದು. ಹೆಣ್ಮಕ್ಳಿಗೆ ಸಪ್ರೇಟ್ ಮನೆ, ಗಂಡ್ಮಕ್ಳಿಗೆ ಸಪ್ರೇಟ್ ಮನೆ ಮಾಡಿದ್ದೀವಿ. ಸೊ ಇರೋದ್ರಲ್ಲಿ ನಾವು ಕಾಂಪ್ರಮೈಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ಬಟ್ ಇಟ್ಸ್ ಎ ಚಾಲೆಂಜಿಂಗ್, ನಡೆಸ್ತೀವಿ, ನಾವು ನಿಲ್ಸಲ್ಲ, ಡಿಕ್ಲೈನ್ ಅಂತೂ ಆಗಲ್ಲ. ಬಟ್ ನಮಗೆ ಸಪೋರ್ಟ್ ಬೇಕು, ಜನಗಳ ಸಪೋರ್ಟ್ ಬೇಕು. ಜನಗಳು ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅಂದರೆ, ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಸಪೋರ್ಟ್ ಮಾಡಿ, ಬಟ್ಟೆ ಸಪೋರ್ಟ್ ಮಾಡಿ, ಗ್ರೋಸರಿ ಸಪೋರ್ಟ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಳಿಗಂತ ಒಂದು ರೈಟ್ಸ್ ಇಲ್ಲ ಆರ್ಫನ್ ಮಕ್ಕಳಿಗೆ, ಅವ್ರ ರೈಟ್ಸ್ನ ಸ್ವಲ್ಪ ಕೂಗಿ ಹೇಳಿ, ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ನೋಡಿ, ಇವಾಗ ತಂದೆ ಹೆಸರು ಹಾಕಬೇಕು, ತಾಯಿ ಹೆಸರು ಹಾಕಬೇಕು, ಆರಾಮಾಗಿ ತಂದೆ ತಾಯಿ ಇರೋರು ಹಾಕ್ಬಿಡ್ತೀರಾ, ಇಲ್ದಿರೋರು ನಾವೇನು ಹಾಕ್ಬೇಕು, ನನ್ನ ಹೆಸರು ಹಾಕ್ಬೇಕು. ಬಟ್ ನನ್ನ ಹೆಸರು ತುಂಬ ಸಲ ತಗೊಳ್ಳಲ್ಲ, ನನ್ನ ಹೆಸರು ಇಟ್ಸ್ ರಿಪೀಟೆಡ್ ಅಂತೇಳಿ ರಿಜೆಕ್ಟ್ ಆಗುತ್ತೆ. ನಮ್ಮ ಮಕ್ಕಳಲ್ಲಿ ಎಷ್ಟೋ ಜನ ಗೌರ್ಮೆಂಟ್ ಕೆಲಸ ಸಿಗಲಿಲ್ಲ, ಗೌರ್ಮೆಂಟ್ ಏಜ್ ಸಿಗಲಿಲ್ಲ. ರೈಟ್ ಟು ಎಜುಕೇಷನ್ ಅಂತಾರೆ, ರೈಟ್ ಟು ಎಜುಕೇಷನ್ ಅಂತೂ ನಮ್ಗೆ ಇಲ್ಲವೇ ಇಲ್ಲ, ಯಾಕಂದರೆ ನಮಗೆ ರೇಷನ್ ಕಾರ್ಡ್ ಇರಲ್ಲ. ಸೊ ಇದೆಲ್ಲ ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ. ಅಟ್ಲೀಸ್ಟ್ ನಮಗೆ ಒಂದು ಸಹಾಯ ಅನ್ನೋದೇನೆಂದರೆ, ನೀವು ಎಜುಕೇಷನ್ ಸಪೋರ್ಟ್ ಮಾಡಿದ್ರೆ ಆ ಮಕ್ಕಳಿಗೆ ಎಜುಕೇಷನ್ ಆದರೂ ಆಗುತ್ತೆ. ನೋಡೋಣ, ಒಂದಲ್ಲ ಒಂದು ದಿವಸ ನಮಗಂತ ಒಂದು ರೈಟ್ಸ್ ಪಾಸ್ ಆದರೆ ದೇ ಕ್ಯಾನ್ ಹ್ಯಾವ್ ಎ ವೆರಿ ಬ್ಯೂಟಿಫುಲ್ ಲೈಫ್ ಹೆಡ್. ಮೇಡಮ್, ಭಾಳ ಸಂತೋಷ ಆಯಿತು. ನೀವು ವಿದ್ಯಾಭ್ಯಾಸದಿಂದನೇ ಇಂಥ ಒಂದು ಸಂಸ್ಥೆಯಲ್ಲೇ ಬೆಳೆದು ಇವತ್ತು ಶಿಕ್ಷಕರಾಗಿ ಬೇರೆ ಮಕ್ಕಳಿಗೆ ಶಿಕ್ಷಣ ಮಾಡಿದ್ರೆ ಬಂದಂಥ ಸಂಪಾದನೆಯಲ್ಲಿ ಅದನ್ನು ತಂದು ಮಕ್ಕಳಿಗೆ ಹಾಕ್ತಾ ಇದ್ದೀರಾ. ಭಾಳ ಒಂದು ಒಳ್ಳೆ ವಿಚಾರ ಹೇಳಿದ್ರಿ ನೀವು. ಹಕ್ಕು ಮೇನ್ ಮುಖ್ಯವಾಗಿ ಮಕ್ಕಳಿಗೆ ಹಕ್ಕೇ ಇರಲ್ಲ. ನೋಡಿ, ಇವಾಗ ಉದಾಹರಣೆಗೆ ರೇಷನ್ ಕಾರ್ಡ್ ಅಂದರೆ, ಒಬ್ಬ ತಂದೆ ತಾಯಿ ಇಬ್ಬರು ಮಕ್ಕಳಿದ್ರೆ ಇಬ್ಬರು ಮಕ್ಕಳಿಗೆ ಅವ್ರು ಹೆಬ್ಬೆಟ್ಟಿಟ್ರೆ ಅವ್ರು ಮತ್ತೆ ಇನ್ನೊಂದು ಯಾವುದೋ ಮಗುಗೆ ಇಡೋಕೆ ಹೋದರೆ ಆನ್ಲೈನಲ್ಲಿ ಗೊತ್ತಾಗ್ಬಿಡ್ತದೆ. ಆ ಥರ ಇರುವಂಥ ಸಂದರ್ಭದಲ್ಲಿ ಈಗ ಇಷ್ಟು ಜನ ಮಕ್ಕಳಿಗೆ ನೀವೇ ತಾಯಿ ತಂದೆ ಎಲ್ಲ ಗುರು, ಈಗ ನೀವು ರೇಷನ್ ಕಾರ್ಡ್ ಆದರೂ ತೊಗೊಂಡ್ರೆ ಅಟ್ಲೀಸ್ಟ್ ರೇಷನ್ ಆದರೂ ಬರುತ್ತೆ ಅಥವಾ ಇನ್ನೊಂದು ಏನಾದರೂ ಒಂದು ಅನುಕೂಲ ಸಿಗುತ್ತೆ ಅಂದ್ಕೊಂಡ್ರೆ ಅದಕ್ಕೂ ಇರಲ್ಲ ಅನುಕೂಲ. ಸೊ ನೀವು ಹೇಳ್ತಾ ಇರೋವಂಥ ವಿಷಯಗಳು, ನೀವು ಕೇಳ್ತಾ ಇರೋಂಥ ಪ್ರಶ್ನೆಗಳು, ಡಿಮ್ಯಾಂಡ್ಗಳು ಭಾಳ ಸೂಕ್ತವಾಗಿದೆ. ಮೇಡಮ್, ಮುಖ್ಯವಾಗಿ ಈಗ ಏನಾಗ್ತದೆ ಅಂದರೆ, ಒಂದು ಆಶ್ರಮ, ಒಂದು ಆರ್ಫನೇಜು ಅಂತಂದರೆ ಪೀಪಲ್ ವಿಲ್ ಲುಕ್ ಅಟ್ ಇನ್ ಅ ಡಿಫ್ರೆಂಟ್ ವೇ ಇಟ್ಸೆಲ್ಫ್. ಒಂದು ಇವಾಗ ಸಂಶಯ ಜಾಸ್ತಿ ಆಗಿಬಿಟ್ಟಿದೆ, ಒಳ್ಳೆ ಕೆಲಸ ಮಾಡೋನು ಸಂಶಯದಿಂದ ನೋಡೋಕ್ಕೆ ಕಾಲ ಬಂದ್ಬಿಟ್ಟಿದೆ. ಏನಕ್ಕೆ ಮಾಡ್ತಾಯಿದ್ರು, ದುಡ್ಡುಗೋಸ್ಕರ ಮಾಡ್ತಾಯಿದ್ರು, ಹಾಗೆ ಹೇಗೆ ಅಂತ. ಈ ಸವಾಲುಗಳನ್ನೆಲ್ಲ ನೀವು ಹೆಂಗೆ ಎದುರಿಸ್ತಿದ್ರೆ? ಓಪನ್ ಚಾಲೆಂಜ್ ಆಗ್ತೀವಿ ಸರ್, ಬನ್ನಿ ವಿಸಿಟ್ ಮಾಡಿ. ಆನ್ಲೈನಲ್ಲಿ ನೀವು ಕೇಳಿ, ವಿಡಿಯೋ ಕಾಲ್ ಮಾಡಿ, ನೋಡೋಣ ಮಕ್ಕಳಿದ್ದಾರಾ ಇಲ್ವಾ, ಆಶ್ರಮ ನಡೆಸ್ತಿದ್ದೀರಾ ಇಲ್ವಾ ಅಂತ ನಮ್ಮಲ್ಲಿ ಬಂದು ನೋಡಲಿ. ಅವ್ರಿಗೆ ಇಷ್ಟ ಆಗಿ, ಅವ್ರಿಗೆ ಸಮಾಧಾನ ಆಗಿ, ನಿಜವಾಗ್ಲೂ ಇವರಿಗೆ ವ್ಯವಸ್ಥೆ ಬೇಕು, ನಿಜವಾಗ್ಲೂ ಇವರಿಗೆ ಸಪೋರ್ಟ್ ಬೇಕು ಅಂದರೆ ಬಂದು ಮಾಡಲಿ ಸರ್, ನೋಡಲಿ, ಬಂದು ವಿಸಿಟ್ ಮಾಡಲಿ. ನಾವು ಸಿಟಿಯಲ್ಲೇ ಲಿಮಿಟಲ್ಲೇ ಇದ್ದೀವಿ, ಔಟ್ಸ್ಕರ್ಟ್ಸಲ್ಲೆಲ್ಲ ತುಂಬ ದೂರ ಅಲ್ಲ, ಏನಿಲ್ಲ, ವಿ ಆರ್ ಇನ್ ಟು ರೀಚಬಲ್ ಪ್ಲೇಸಲ್ಲೇ ಇದ್ದೀವಿ. ಬಂದು ವಿಸಿಟ್ ಮಾಡಲಿ, ವೆಬ್ಸೈಟ್ ಇದೆ ನಮ್ಮದು, ಗೋತ್ರೂ ಮಾಡಲಿ, ರಿಯಾಲಿಟಿ ಅನ್ನಿಸ್ಲಿ. ಚಿಕ್ಕ ಮಕ್ಕಳಿಂದ ಮಕ್ಕಳು ದೊಡ್ಡವ್ರು ಬೆಳೆಯೋ ತನಕನೂ ಫೇಸಸ್ ಹಾಗೆ ಇರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಮಕ್ಕಳು ಇಲ್ಲೇ ಬೆಳೆದವ್ರು ಅಂತ. ರಜದಲ್ಲಿ ಮಕ್ಕಳು ಹೋಗೋರೆ ಆ ಥರ ಎಲ್ಲ ಏನಿಲ್ಲ. ಇದು ಯಾಕೆ ಕೇಳಿದೆ ಅಂತಂದರೆ, ಈಗ ಸಿನ್ಸಿಯರಾಗಿ ಕೆಲಸ ಮಾಡೋರ್ನು ಕೂಡ ಅನುಮಾನ ದೃಷ್ಟಿಯಲ್ಲಿ ಇಟ್ಕೊಂಡು ಜನ ಪಾಪ ದಾನ ಕೊಡಬೇಕನ್ನೋರು ಕೂಡ ಕೊಡೋಲ್ಲ, ಹಿಂದೆ ಜರಿತಾರೆ, ನೋಡೋಣ ಇರಿ ನೋಡೋಣ ಅನ್ನೋ ಥರ ಬಂದಿದೆ. ಮತ್ತು ನಿಮ್ಮ ಸಂಸ್ಥೆ ಹೆಸರು, ಇನ್ನೊಮ್ಮೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು, ನೀವು ಎಲ್ಲಿದ್ದೀರಿ, ಸಂಸ್ಥೆ ಇದರದೆಲ್ಲ ಸ್ವಲ್ಪ ಮಾಹಿತಿ ಕೊಟ್ಬಿಡಿ ಮೇಡಮ್. ಇದು ಶ್ರೀ ಸಾಯಿ ಸ್ನೇಹ ಫೌಂಡೇಶನ್ ಅಂತ, ನಮ್ದು ಬಂದುಬಿಟ್ಟು ಜೈನ್ ಬ್ಯಾಂಗ್ಳೂರ್ ಸೌತಲ್ಲಿದೆ, ಜೆ ಪಿ ನಗರ್ 9th ಫೇಸ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ, ಕನಕಪುರ ಮೇನ್ ರೋಡು ರಘುನಳ್ಳಿ ಅಂತ, ಬಿ ಸಿ ಎಮ್ ಸಿ ಪಾರ್ಕ್ ಲೇ ಔಟು, ಒಂದು ಬಾಗೇಗೌಡ ಲೇ ಔಟ್ ಅಂತ ಒಂದು ಸಿಟಿ ಲಿಮಿಟಲ್ಲಿ ಇದೆ ಸರ್. ಅದ್ಭುತ ಮೇಡಮ್, ಈ ಒಂದು ಸಣ್ಣ ಒಂದು ದೃಶ್ಯ ಇದರಲ್ಲೇ ದೃಶ್ಯಕಾವ್ಯದಲ್ಲಿ ನಿಮ್ದು ಎಲ್ಲ ತೋರಿಸ್ಲಿಕ್ಕಾಗಲ್ಲ, ಯಾಕಂದ್ರೆ ನಿಮ್ಮ ಸಾಧನೆ ಅಪಾರ. ಇಷ್ಟು ಜನ ಮಕ್ಕಳನ್ನ ಸಾಕೋದಿದೆಯಲ್ಲ, ಅದೊಂದು ಬಹಳ ಚಾಲೆಂಜಿಂಗ್ ವಿಷಯ, ಹಾಗಾಗಲೇ ನಾನು ಹೇಳ್ದಂಗೆ. ಸೊ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ನಿಮಗೆ ನಮ್ಮ ಸಮುದಾಯ ಟಿ ವಿ ತುಂಬ ಹೃದಯದ ಹಾರೈಕೆಯನ್ನು ನೀಡುತ್ತೆ. ನಿಮ್ಮ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ನಿಮಗೆಲ್ಲ ದಾನಿಗಳು ಸಿಗೋ ಥರ ಆಗಲಿ ಅಂತ ಹಾರೈಸುತ್ತೆ ಮೇಡಮ್ ಸಮುದಾಯ ಟಿ ವಿ. ತುಂಬ ಧನ್ಯವಾದಗಳು ಸರ್. ಸಪೋರ್ಟ್ ಮಾಡೋರು ಮಕ್ಕಳಿಗೆ ಬಟ್ಟೆ ಸಪೋರ್ಟ್ ಮಾಡ್ಬೋದು, ಎಜುಕೇಷನ್ ಸಪೋರ್ಟ್ ಮಾಡ್ಬೋದು, ಗ್ರೋಸರಿ ಸಪೋರ್ಟ್ ಮಾಡ್ಬೋದು, ಟಾಯ್ಲೆಟರಿ ಸಪೋರ್ಟ್ ಮಾಡೋದು. ಆರೋಗ್ಯ ಸಪೋರ್ಟ್ ನಾನು ಕೇಳಲ್ಲ, ಬಿಕಾಸ್ ನಾವು ಆಲ್ಮೋಸ್ಟ್ ನಾವೆಲ್ಲ ಮೆಡಿಸಿನಲ್ ಪ್ಲಾನ್ಸೇ ಬೆಳೆಸ್ಕೊಂಡಿದ್ದೀವಿ. ನಮ್ಮಲ್ಲಿ ಒಂದು ಚಿಕ್ಕ ತೋಟ ಇದೆ, ನಮ್ಮ ಸ್ವಂತ ಜಾಗ ಅಲ್ಲ, ಬಟ್ ಸ್ಟಿಲ್ ನಾವು ಬೆಳೆಸ್ಕೊಂಡಿದ್ದೀವಿ. ಮಕ್ಕಳಿಗೆಲ್ಲ ಕಷಾಯಗಳು ಅದೇ, ಕೋವಿಡಲ್ಲೂ ನಮ್ಗೆ ಗ್ರೀನ್ ಸರ್ಟಿಫಿಕೇಟ್ ಬಂದಿದೆ, ಒಬ್ಬರು ಎಫೆಕ್ಟ್ ಆಗಿರಲಿಲ್ಲ. ನ್ಯಾಚುರಲ್ ರೆಮಿಡೀಸೇ ನಾವು ಯೂಸ್ ಮಾಡ್ತೀವಿ.
ಸೊ ನಾ ಮೆಡಿಕಲ್ ಹೇಳಿ ಏನು ಕೇಳಲ್ಲ ಜನಗಳನ್ನ. ಈ ಸಪೋರ್ಟ್ ಮಾಡಿ ತೆಂಗಿನ ಚಿಪ್ಪು ಸಹ ಬಿಸಾಕ್ಬೇಡಿ, ಯಾಕಂದ್ರೆ ನಾವು ಹೊಲೆಯಲ್ಲೇ ಅಡುಗೆ ಮಾಡ್ಕೊಳ್ಳೋದು, ಅಲ್ಲಿ ಚಿಕ್ಕ ಸೌದೆ ಸಿಗುತ್ತೆ ಅದನ್ನೆಲ್ಲ ತಂದು ಕೂಡಿಟ್ಕೊಂಡಿದ್ದೀವಿ, ಅದರಲ್ಲೇ ಅಡುಗೆ ಮಾಡ್ಕೊಳ್ಳೋದು. ಜಾಸ್ತಿ ಅಡುಗೆಗಳು ಬೇಕಾಗತ್ತಲ್ಲ, ಗ್ಯಾಸ್ಗೆ ಎಲ್ಲಿಗೋಗೋಣ, ಎಲ್ಲ ರೇಟ್ ಜಾಸ್ತಿ ಆಗೋಯ್ತು. ಸೊ ನಾವು ನಡೆಸ್ಬೇಕಂದ್ರೆ ತುಂಬ ಕಷ್ಟ ಇದೆ. ಒಂದು ತೆಂಗಿನ ಚಿಪ್ಪು ಸಹ ಜನ ವೇಸ್ಟ್ ಮಾಡಬೇಡಿ. ನಿಮ್ಗೆ ಏನೇನು ಬಿಸಾಕಬೇಕು ಅನ್ಸತ್ತೋ ಅದನ್ನೆಲ್ಲ ಒಂದು ಸೆಗ್ರಿಗೇಟ್ ಮಾಡಿಡಿ, ದಯವಿಟ್ಟು ನಮಗೆ ತಂದು ಕೊಡಿ, ನಮ್ಮ ಮಕ್ಕಳ ಬೆಳವಣಿಗೆಗೆ ಅದು ಯೂಸ್ ಆಗುತ್ತೆ. ಸೂಪರ್ ಮೇಡಮ್, ನಮ್ಮ ಕೈಲಾಗಿದ್ದು ಕೂಡ ಸಹಕಾರ ನಿಮ್ಮ ಸಂಸ್ಥೆಗೆ ಎನಿ ಟೈಮ್ ಇರುತ್ತೆ. ವೀಕ್ಷಕರು ಕೂಡ ನಿಮಗೆ ಮಾಡ್ಲಿಕ್ಕೆ ಸಿದ್ಧ ಇರ್ತಾರೆ. ಹಂಗೆ ರೀ ನೋಡಿದ್ರ ವೀಕ್ಷಕರೇ, ಎಷ್ಟೋ ಹಣವನ್ನು ನಾವು ಪೋಲ್ ಮಾಡ್ತೀವಲ್ಲ, ಇಂಥ ಆರ್ಫನೇಜ್ಗಳಿಗೆ ಏನಾದರೂ ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ರೆ ಮಕ್ಕಳ ವಿದ್ಯಾಭ್ಯಾಸದಿಂದ ನಾಳೆ ಸತ್ಪ್ರಜೆಗಳಾಗಿ ಈ ಒಂದು ದೇಶಕ್ಕೆ ಒಂದು ಆಸ್ತಿಯಾಗಿ ನಿಮಗೆಲ್ಲರಿಗೂ ಕೂಡ ಒಂದು ಕೀರ್ತಿಯನ್ನು ತರ್ತಾರೆ. ಹಾಗಾಗಿ ನೀವು ಸಹಾಯ ಮಾಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಸಮುದಾಯ ಟಿವಿ ನಿಮ್ಮನ್ನು ವಿದೇಯವನ್ನು ಕೋರ್ತಿದೆ. ನಮಸ್ಕಾರ.